ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ ಎಂ ಸಿ ಅವರಿಂದ ಇವತ್ತು ಬಂದಿರುವಂಥ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಸೊ ಯಾವ್ಯಾವ ವಿದ್ಯಾರ್ಥಿಗಳು ತಮ್ಮ ನ್ಯಾಷನಾಲಿಟಿಯನ್ನು ಟು ಎನ್ ಆರ್ ಐ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತ ಇದ್ದೀರಿ ಅಂತಹ ವಿದ್ಯಾರ್ಥಿಗಳು ಈ ಒಂದು ಕೌನ್ಸಿಲಿಂಗ್ ಪರ್ಪೋಸ್ಗೋಸ್ಕರ ಅಂತಹ ವಿದ್ಯಾರ್ಥಿಗಳು ನೀವೇನು ಮಾಡಬೇಕು ಅಂತಂದರೆ ಈಗ ಕೆಳಗಡೆ ತೋರಿಸುವಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ನೀವು ಯು ಜಿ ಡಾಟ್ ಎನ್ ಆರ್ ಐ ಡಾಟ್ ಎಮ್ ಸಿ ಸಿ ಎಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಯಾವ್ಯಾವ ಡೀಟೇಲ್ಸನ್ನು ಕೆಳಗಡೆ ತೋರಿಸ್ತೀನಿ ನಾನು ಈಗ ಹೇಳ್ತೀನಿ ಅವೆಲ್ಲ ಡೀಟೇಲ್ಸ್ಗಳನ್ನು ಏಳನೇ ತಾರೀಕು ಹತ್ತು ಗಂಟೆಯಿಂದ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯ ಒಳಗಾಗಿ ನೀವು ಆ ಒಂದು ಮೇಲ್ ಐ ಡಿಗೆ ಕಳಿಸ್ಕೊಡ್ಬೇಕು ಈ ದಿವಸ ಆದಮೇಲೆ ಅಂದರೆ ಹತ್ತು ಗಂಟೆ ಹತ್ತನೇ ತಾರೀಕು ಆದಮೇಲೆ ಬಂದಂಥ ಮೇಲ್ಗಳನ್ನು ಕನ್ಸಿಡರ್ ಮಾಡೋದಿಲ್ಲ ಅದು ಆದಮೇಲೆ ಎಲ್ಲ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿಬಿಟ್ಟು ಎಮ್ ಸಿ ಸಿಯ ಒಂದು ವೆಬ್ಸೈಟಿನಲ್ಲಿ ಇದೇ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಡೀಟೇಲ್ ಆಗಿ ಯಾವ್ಯಾವ ವಿದ್ಯಾರ್ಥಿಗಳು ಎನ್ ಆರ್ ಐ ಕೋಟಾಕ್ಕೆ ಎಲಿಜಿಬಲ್ ಇದ್ದೀರಿ ಅನ್ನೋ ಒಂದು ಲೀಸ್ಟನ್ನು ಕೊಡ್ತಾರೆ ಗೊತ್ತಿರಲಿ ಈ ಒಂದು ಎನ್ ಆರ್ ಐ ಅವೈಲೇಬಿಲಿಟಿ ಏನಿದೆ ಡೀಮ್ಡ್ ಯೂನಿವರ್ಸಿಟೀಸ್ ಇನ್ ಕರ್ನಾಟಕಕ್ಕೆ ಅಪ್ಲೈ ಆಗೋ ಹಾಗೆ ಸೊ ಒಂದು ಪಾಯಿಂಟನ್ನು ಗೊತ್ತಿರಲಿ ನಿಮ್ಮ ಹತ್ತಿರ ದುಡ್ಡು ಇದ್ದು ನಂಬರ್ ಕಡಿಮೆ ಇದ್ದರೆ ಅಂದರೆ ಮಾರ್ಕ್ಸ್ ಕಡಿಮೆ ಇದ್ದರೆ ಮನಿ ಇಸ್ ನಾಟ್ ಅ ಪ್ರಾಬ್ಲಮ್ ಅಂತ ಇದ್ದರೆ ಸೊ ಡೆಫಿನೆಟ್ಲಿ ಯು ಕ್ಯಾನ್ ಕನ್ವರ್ಟ್ ಯುವರ್ ಸೆಲ್ಫ್ ಟು ಎನ್ ಆರ್ ಐ ಟು ಗೆಟ್ ಎನ್ ಆರ್ ಐ ಸಿಟ್ಸ್ ಬಟ್ ಇದಕ್ಕೆ ನೀವು ಡೀಮ್ಡ್ ಯೂನಿವರ್ಸಿಟಿ ಫಾರ್ ಎಕ್ಸಾಂಪಲ್ ಬೆಳಗಾವಿ ಅಂತ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ನಿಮಗೆ ನಲವತ್ತೈದು ಲಕ್ಷದವರೆಗೂ ಕೂಡ ಬರ್ತದೆ ನಲವತ್ತೆರಡರಿಂದ ನಲವತ್ತೈದು ಲಕ್ಷ ತನಕ ಬರ್ತದೆ ಸೊ ಜೆ ಜಿ ಎಮ್ ಎಮ್ ಸಿ ಧಾರವಾಡ ಅಂತ ಕಾಲೇಜಸ್ಗಳಲ್ಲಿ ನಲವತ್ತು ಲಕ್ಷ ತನಕ ನಿಮಗೆ ಈ ಅಮೌಂಟ್ ಚಾನ್ಸಸ್ಗಳು ಇರ್ತದೆ ಯಾಕಂದರೆ ತರ್ಟಿ ಫೈ ಯು ತೌಸಂಡ್ ಯು ಎಸ್ ಡಾಲರ್ಸ್ ಫೋರ್ಟಿ ತೌಸಂಡ್ ಯು ಎಸ್ ಡಾಲರ್ಸ್ ಈ ರೀತಿಯಾಗಿ ಯು ಎಸ್ ಡಾಲರ್ಸಲ್ಲಿ ನೀವು ಪೇ ಮಾಡಬೇಕಾಗ್ತದೆ ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಬೇಕು ಅಂತ ಅಂದರೆ ಎನೆಕ್ಸರ್ ಈ ಒಂದು ಎನೆಕ್ಸರ್ನ ಮಾಡಿಸ್ಬೇಕು ಐ ಡ್ಯಾಶ್ ಸನ್ ಆರ್ ಡಾಟರ್ ಆಫ್ ಡ್ಯಾಶ್ ರೋಲ್ ನಂಬರ್ ಅಪ್ಲಿಕೇಶನ್ ನಂಬರ್ ಇವೆಲ್ಲ ಮಾಡಿಬಿಟ್ಟು ಸೊ ನೀವು ನೀಟ್ ಯು ಜಿಯನ್ನು ಕ್ಲಿಯರ್ ಮಾಡಿ ಆ್ಯಸ್ ಇಟ್ ಈಸ್ ನೀವು ಇಲ್ಲೇನು ತೋರಿಸ್ತಾ ಇದ್ದೀನಿ ನೀವು ಆ್ಯಸ್ ಇಟ್ ಈಸನ್ನು ನೀವು ಒಂದು ಬಾಂಡ್ ಪೇಪರ್ ಮೇಲೆ ಟೈಪ್ ಮಾಡಿಸ್ಬೋದು ಹಂಡ್ರೆಡ್ ರುಪೀಸ್ ಬಾಂಡ್ ಪೇಪರ್ ಅಂತ ಹೇಳ್ತಾರೆ ಸೊ ಹಂಡ್ರೆಡ್ಡು ಟು ಹಂಡ್ರೆಡ್ಡು ನಡೀತದೆ ರೈಟ್ ಸೊ ಹಿಯರ್ ಡಾಕ್ಯುಮೆಂಟ್ಸ್ ಯಾವ್ಯಾವುದು ಬೇಕು ಅಂತಂದರೆ ಸ್ಪಾನ್ಸರರ್ ಈಸ್ ಆ್ಯನ್ ಎನ್ ಆರ್ ಐ ಅನ್ನೋ ಒಂದು ಡಾಕ್ಯುಮೆಂಟ್ಸ್ ಬೇಕು ಪಾಸ್ಪೋರ್ಟ್ ಆರ್ ವೀಸಾ ಆಫ್ ದ ಸ್ಪಾನ್ಸರರ್ ರಿಲೇಷನ್ಶಿಪ್ ರಿಫ್ ಶಿಪ್ ಆಫ್ ದ ಎನ್ ಆರ್ ಐ ವಿತ್ ದ ಕ್ಯಾಂಡಿಡೇಟ್ ಆ್ಯಸ್ ಪರ್ ದ ಕೋರ್ಟ್ ಆರ್ಡರ್ ಬೇಕು ಅಫಿಡವಿಟ್ ಬೇಕಾಗ್ತದೆ ಒಂದು ಎಂಬೆಸಿ ಸರ್ಟಿಫಿಕೇಟ್ ಬೇಕಾಗ್ತದೆ ಸ್ಪಾನ್ಸರರ್ದು ನೀಟ್ ಸ್ಕೋರ್ ಕಾರ್ಡ್ ಆಫ್ ದ ಕ್ಯಾಂಡಿಡೇಟ್ ಬೇಕಾಗ್ತದೆ ಸೊ ಇದರ ಜೊತೆಗೆ ಇಲ್ಲಿ ಸೈನನ್ನು ಮಾಡಬೇಕು ವಿದ್ಯಾರ್ಥಿಗಳು ಅದರ ಜೊತೆಗೆ ಕೋರ್ಟಿನ ಒಂದು ಆರ್ಡರ್ನು ಕೂಡ ಇದರಲ್ಲಿ ಅಟ್ಯಾಚ್ ಮಾಡಿ ನಿಮ್ಮ ಒಂದು ರೆಫರೆನ್ಸ್ಗೆ ಕೊಟ್ಟಿರುವಂಥದ್ದು ಸೊ ಈ ಒಂದು ಎನ್ ಆರ್ ಐ ಕೋಟಾ ಏನಿರ್ತದೆ ಇದು ಕೌನ್ಸಿಲಿಂಗಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಥವಾ ಎನ್ ಆರ್ ಐ ಸೀಟ್ಗಳನ್ನು ತಗೊಳ್ಳೋದಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಅನ್ನೋದು ಗೊತ್ತಿರಲಿ ಸೊ ವೆರಿ ಇಂಪಾರ್ಟೆಂಟ್ ರಿಮೆಂಬರ್ ದಟ್ ಇದು ಎಮ್ ಸಿ ಸಿ ಅವ್ರ ಕಡೆಯಿಂದ ಬಂದಿರುವಂಥ ನೋಟಿಫಿಕೇಷನ್ ಇದು ಕೆ ಎಗೆ ಅಪ್ಲೈ ಆಗೋದಿಲ್ಲ ಕೆ ಇ ಅವರು ಮೊನ್ನೆನೇ ಒಂದು ಲಿಂಕ್ ಕೊಟ್ಬಿಟ್ಟು ನಿಮಗೆ ಎನ್ ಆರ್ ಐ ಡಾಕ್ಯುಮೆಂಟ್ಸನ್ನು ಕೇಳಿದರು ಬಟ್ ಇದು ಅಪ್ಲೈ ಆಗೋದು ಓನ್ಲಿ ಫಾರ್ ಎಮ್ ಸಿ ಸಿ ಅದು ಕೂಡ ಹೈಯರ್ ಫೀಸ್ ಲೈಕ್ ತರ್ಟಿ ಫೈವ್ ಟು ಫೋರ್ಟಿ ಲ್ಯಾಕ್ ಡೀಮ್ಡ್ ಯೂನಿವರ್ಸಿಟೀಸ್ಗಳಿಗೆ ಮಾತ್ರ ಹೆಲ್ಪ್ ಆಗ್ತದೆ ಇಪ್ಪತ್ತು ಲಕ್ಷ ಹದಿನೆಂಟು ಲಕ್ಷದ ಡೀಮ್ಡ್ ಓಪನ್ ಸೀಟ್ಗಳಿಗೆ ಇದು ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಿರಲಿ ಸೊ ಇದಿಷ್ಟು ಎಮ್ ಸಿ ಸಿ ಅವ್ರ ಕಡೆಯಿಂದ ಬಂದಿರುವಂಥ ಇವತ್ತಿನ ಒಂದು ನೋಟಿಫಿಕೇಷನ್ Thank you for watching. Have a nice day.